ನಮಸ್ಕಾರ. ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ಇತಿಹಾಸ ಪ್ರಸಿದ್ಧ ರಾಜಾಂಗಣ ಶ್ರೀ ನಾಗಮ್ಮನ ದೇವರ ಪುನರ್ ಪ್ರತಿಷ್ಠಾಪನೆ. ಫೆಬ್ರವರಿ 8 ರಿಂದ ಫೆಬ್ರವರಿ 11 ರವರೆಗೆ ನಡೆಯಲಿದೆ ಕಾರ್ಯಕ್ರಮ. ಭಟ್ಕಳ ತಾಲೂಕಿನ ನಗರ ಮಧ್ಯಭಾಗದಲ್ಲಿರುವ ರಾಜಾಂಗಣ ಶ್ರೀ ನಾಗಮ್ಮನ ಪುನರ್ ಪ್ರತಿಷ್ಠಾಪನೆ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮ ಫೆಬ್ರವರಿ 8 ರಿಂದ ಫೆಬ್ರವರಿ 11 ರ ತನಕ ನಡೆಯಲಿದೆ ಎಂದು ರಾಜಾಂಗಣ ಶ್ರೀ ನಾಗಮ್ಮನ ಅಧ್ಯಕ್ಷರಾದ ದಿಗಂಬರ್ ಶೇಟ್ ಅವರು ಹೇಳಿದರು. ಅವರು ರಾಜಾಂಗಣ ನಾಗಮ್ಮನ ಪಕ್ಕದಲ್ಲಿರುವ ಕರಿಬಂಟ ದೇವಸ್ಥಾನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಪ್ರತಿಷ್ಠಾಂಗ ಕಾರ್ಯಕ್ರಮವು ಜೈನ ಸಂಪ್ರದಾಯದಂತೆ ಪ್ರಧಾನ ಅರ್ಚಕರಾದ ಜ್ವಾಲಿನಿ ಕುಮಾರ್ ಚಂದಂದ್ರ ಜೈನ್ರವರ ನೇತೃತ್ವದಲ್ಲಿ ಸಂಪೂರ್ಣ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಲಿದೆ. ಫೆಬ್ರವರಿ 8 ರಂದು ಬೆಳಿಗ್ಗೆ ಪ್ರಾರ್ಥನೆ, ಇಂದ್ರಪೂಜೆ, ನಾಂದಿ, ಕಂಕಣಬದ್ಧ, ಪುಣ್ಯ ವಾಚನ, ಹವನ, ತೋರಣ ಮುಹೂರ್ತ, ಧ್ವಜಾರೋಹಣ, ಅಖಂಡ ದೀಪಸ್ಥಾಪನೆ, ಅಂಕುರಾರ್ಪಣೆ, ಸಾಯಂಕಾಲ ವಾಸ್ತು ರಾಕ್ಷೋಗ್ನ ಹವನ, ವಿಮಾನ ಶುದ್ಧಿ, ದಿಗ್ಬಂಧನ ಬಲಿ. ಹಾಗೆಯೇ ಫೆಬ್ರವರಿ 9 ರಂದು 9:30ಕ್ಕೆ ನೂತನ ಪ್ರತಿಷ್ಠೆಗೊಳ್ಳುವ ಮೂರ್ತಿಗಳ ನಗರದಲ್ಲಿ ಮೆರವಣಿಗೆ, ನಿತ್ಯ ವಿಧಿ ಸಹಿತ ಪೀಠ ಶುದ್ಧಿ ಹವನ, ಕಲಿಕುಂಡ ಯಂತ್ರಾರಾಧನೆ, ಜಪ, ಸಾಯಂಕಾಲ ಬಿಂಬಶುದ್ಧಿ ಹವನ, ಬಿಂಬ ವಿನ್ಯಾಸ, ಧಾನ್ಯ ದಿವಾಸ, ಬಲಿ. ಹಾಗೆಯೇ ದಿನಾಂಕ 10/2/2023 ಶುಕ್ರವಾರದಂದು ಬೆಳಿಗ್ಗೆ ನಿತ್ಯ ವಿಧಿ ಸಹಿತ ಪ್ರತಿಷ್ಠಾ ಹವನ, 10/11ಕ್ಕೆ ಮೀನಲಗ್ನದಲ್ಲಿ ದೇವರುಗಳ ಪುನರ್ ಪ್ರತಿಷ್ಠಾಪನೆ, ಬಲಿ, ನಾಗದೇವರ ಆರಾಧನೆ, ಜಪ, ಸಾಯಂಕಾಲ ಕಲಾರುದ್ದಿ ಚಂಡಿಕಾ ಹವನ, ಬಲಿ, ಮಹಾಬಲಿ. ಮತ್ತೆ ಫೆಬ್ರವರಿ 11/2/2023 ಶನಿವಾರ ನಿತ್ಯ ವಿಧಿ ಸಹಿತ ಆಶ್ಲೇಷ ಬಲಿ, ದೇವರಿಗೆ ಕುಂಭಾಭಿಷೇಕ, ಅಲಂಕಾರ ಪೂಜೆ, ಹಣ್ಣುಕಾಯಿ ನೈವೇದ್ಯ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿತರಣೆ, ಪುರೋಹಿತರಿಂದ ಆಶೀರ್ವಾದ ಮತ್ತು ಕೊನೆಯದಾಗಿ ಮಹಾ ಅನ್ನಸಂತರ್ಪಣೆ ನಡೆಯಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಶಾಸಕ ಸುನೀಲ್ ನಾಯ್ಕ್ ಮಾತನಾಡಿದ್ದು ಹೀಗೆ, 150 ವರ್ಷಗಳಿಂದ ಇತಿಹಾಸ ಇರ್ತಕ್ಕಂಥದ್ದನ್ನ ಈ ಒಂದು ನನ್ನ ಅವಧಿಯಲ್ಲಿ, ಶಾಸಕರ ಅವಧಿಯಲ್ಲಿ ಇದನ್ನ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು, ಇದರ ಒಂದು ಸೇವೆ ಮಾಡ್ತಕ್ಕಂಥದ್ದು, ಇದರ ವೆಚ್ಚವನ್ನ ಭರಿಸಿ ಈ ಒಂದು ಕೆಲಸ ನನಗೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ನನಗೆ ಏನು ಈ ಕಮಿಟಿಯವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ನನ್ನೊಂದು ಹೋರಾಟ ಆಗಿತ್ತು, ಇದನ್ನ ಮಾಡಲೇಬೇಕು. ಯಾಕಂದ್ರೆ ಇವತ್ತು ಸರ್ಕಾರ ದುಡ್ಡು ಹಾಕಿರ್ತಕ್ಕಂಥದ್ದು, ಈ RTC ನಮ್ಮ ಹೆಸರಲ್ಲಿ ಇರ್ತಕ್ಕಂಥದ್ದು, ಎಲ್ಲಾ ಸರ್ಕಾರದ ಅನುಮತಿಗಳನ್ನ ಪಡೆದೇ ಇದ್ರ ಕಾಮಗಾರಿ ಪ್ರಾರಂಭ ಮಾಡಿದಾಗೂ ಸಹ ಇದನ್ನ ನಿಲ್ಲಿಸುವಂತ ಕೈಗಳು ಪ್ರಾರಂಭ ಆಗಿತ್ತು. ಈ ಕೆಲಸವನ್ನ ನಿಲ್ಲಿಸ್ಬೇಕು, ಈ ನಾಜಭಾಗವನ್ನ ನಿಲ್ಲಿಸ್ಬೇಕು, ಈ ಇದ್ರ ಕೆಲಸ ಆಗ್ಬಾರ್ದು ಅಂತಕ್ಕಂತ ಹಲವಾರು ಕಾಣದ ಕೈಗಳು ಕೆಲಸ ಮಾಡಿತ್ತು. ಅದನ್ನೆಲ್ಲ ಧಿಕ್ಕರಿಸಿ ಭಗವಂತ ಅದನ್ನ ಯಾರ ಜೊತೆ ಯಾರ ಹತ್ರ ಮಾಡಿಸ್ಕೊಳ್ಬೇಕು, ಯಾವ ಟೈಮ್ನಲ್ಲಿ ಮಾಡಿಸ್ಕೊಳ್ಬೇಕು, ಖಂಡಿತ ಇದು ಅದು ಮಾಡಿಸ್ಕೊಂಡಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನನಗಂತೂ ಬಹಳ ಈ ಸಂದರ್ಭದಲ್ಲಿ ನಾಮಧಾರಿ ಸಮಾಜದ ಅಧ್ಯಕ್ಷರಾದ ಕೃಷ್ಣ ನಾಯ್ಕ ಅಸರಕೇರಿ ಮಾತನಾಡಿದ್ದು ಹೀಗೆ, ಜೈನ ಪದ್ಧತಿಯಲ್ಲೇ ಇದನ್ನ ಪುನರ್ ಪ್ರತಿಷ್ಠಾಪನೆ ಬರ್ತಾ ಇದೆ. ಹಾಗಾಗಿ ಸುಮಾರು 15 ವರ್ಷಗಳ ಹಿಂದೆ ಕೆಲವು ದುಷ್ಕರ್ಮಿಗಳು ಈ ನಾಗಮನಕ್ಕೆ, ಅದು ಓಪನ್ ಆಗಿರುವಂತಹ ಪ್ಲೇಸ್ ಆದ್ರಿಂದ, ಕೆಲವು ತ್ಯಾಜ್ಯ ವಸ್ತುಗಳನ್ನ ಒಗೆದು ಹೋಗ್ತಾ ಇದ್ರು. ಹಲವಾರು ಬಾರಿ ಭಟ್ಕಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಅದನ್ನ ಬಹಳ ವರ್ಷದಿಂದ ಹೋರಾಟ ಮಾಡಿ ಆ ಜಾಗದಲ್ಲಿ ನಾವು ಪ್ರತಿಭಟನೆ ಮಾಡದಿದ್ದೆ, ಕೇಸುಗಳು ಬಿದ್ದಿದೆ. ಸರ್ಕಾರ ಅದನ್ನು ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಕಾಯಂ ಒಂದು ಪೊಲೀಸ್ ವ್ಯಾನನ್ನೇ ಹಾಕ್ಬಿಟ್ಟಿತ್ತು. ಆದರೆ ಇದಕ್ಕೊಂದು ಶಾಶ್ವತವಾದ ಪರಿಹಾರ ಬೇಕು, ಶಾಶ್ವತವಾಗಿ ಇದನ್ನ ನಾವು ಪರಿಹಾರ ಕಂಡುಕೊಳ್ಬೇಕು. ಪದೇ ಪದೇ ಭಟ್ಕಳದಲ್ಲಿ ಈ ಕೋಮು ಗಲಭೆಗಳು ಸಣ್ಣ ಸಣ್ಣ ವಿಷಯಕ್ಕೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ಶಾಸಕರಾದ ಸುನೀಲ್ ನಾಯ್ಕರ ಹತ್ರ ಈಗ ಈ ಹಿಂದೆ ಸರ್ಕಾರದಿಂದ 2 ಲಕ್ಷ ರೂಪಾಯಿ
ಮಂಜೂರಿ ಆಗಿತ್ತು 2,40,000 ರೂಪಾಯಿ. ಅದು ಕಾರಣಾಂತರದಿಂದ ಈ ಅರ್ಥಲೇಜಿಂಗ್ ಡಿಪಾರ್ಟ್ಮೆಂಟ್ನವರ ಪರ್ಮಿಷನ್ ಇಲ್ಲದೆ ಆ ಹಣ ವಾಪಸ್ಸಾಯಿತು. ಮತ್ತೊಮ್ಮೆ ಇಲ್ಲಿ ತ್ಯಾಜ್ಯ ಹಾಕಿದ್ರಿಂದ ಮತ್ತೊಮ್ಮೆ ಗಲಭೆ ಆಯಿತು. ಗಲಭೆ ಆಗುವಂಥ ಎಲ್ಲ ಅವಕಾಶಗಳಿತ್ತು. ಆವಾಗ ಸರ್ಕಾರ ಮತ್ತೊಮ್ಮೆ ಸರ್ಕಾರ ಯಾವುದಂತ ನಮಗೇನು ಹೇಳುವಂಥ ವಿಚಾರ ಇಲ್ಲ. ಆದರೆ ಆಗಿರುವ ಸರ್ಕಾರ 7,00,000 ರೂಪಾಯಿ ಮತ್ತೆ ಸೆಂಕ್ಷನ್ ಮಾಡಿತು. ಆದರೆ ಕಾರಣಾಂತರದಿಂದ ಅದು ನಮಗೆ ಯುಟಿಲೈಸ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಈ ಕಳೆದ ಒಂದು 4-5 ವರ್ಷದಿಂದ ಶಾಸಕರಾದ ಸುನೀಲ್ ನಾಯ್ಕರ ಹತ್ರ ನಾವು ಇಲ್ಲಿ ಕಮಿಟಿಯನ್ನು ಮಾಡಿಕೊಂಡು ರಾಜ್ಯಾಂಗಣ ಶ್ರೀ ನಾಗಮ್ಮನ ಕಮಿಟಿಯನ್ನು ರಿಜಿಸ್ಟರ್ಡ್ ಮಾಡಿಕೊಂಡು ಇದರ ಅಧ್ಯಕ್ಷರು ಇಲ್ಲಿ ನಮ್ಮ ದಿಗಂಬರ್ ಶೆಟ್ಟರ್ ಆಗಿದ್ದಾರೆ. ಅದರ ಹಿಂದೆ ಪುರುಷೋತ್ತಮ ಪಯ್ಯ ಅವರಿದ್ದರು. ಇಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಕೇವಲ ಒಂದು ಜಾತಿಗೆ ಸಂಬಂಧಪಟ್ಟ ನಾಗಮ್ಮನ ಅಲ್ಲ. ಉದಾಹರಣೆಗೆ ಮಾಲೆಯವರಿದ್ದಾರೆ, ಜೈನ್ ಇದ್ದಾರೆ, ನಾಮಧಾರಿಗಳಿದ್ದಾರೆ, ಇವರು ವೈಶ್ಯವಾಣಿ ಇದ್ದಾರೆ, ಮಡಿವಾಳಿದ್ದಾರೆ, ಕುಂಕಡಿ ಇದ್ದಾರೆ, ಎಲ್ಲ ಸಮಾಜದ ದೇವುಡಿಗ, ಈ ಗೊಂಡ, ಮುಗೇರ, ಎಲ್ಲ ಸಮಾಜದವರು ಒಗ್ಗೂಡಿ. ಈ ಸಂದರ್ಭದಲ್ಲಿ ರಾಜಾಂಗಣ ಶ್ರೀ ನಾಗಮ್ಮನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರು, ಅಲ್ಲದೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಉದಯ್ ಜೈನ್, ಸಚಿನ್ ಮಹಾಲೆ, ರಾಜೇಶ್ ಮಹಾಲೆ, ವಿನೋದ್ ಶೆಟ್ಟಿ, ಕೇಶವ್ ನಾಯ್ಕ್, ಶಂಕರ್ ಅನಂತ್ ಪೈ ಮುಂತಾದವರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.